ಇನ್ನು 2023ರ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತ ರಾಜ್ಯ ಬಿಜೆಪಿ ವರಿಷ್ಠರ ಮುಖೇನವಾಗಿ ಮತ ಯುದ್ಧಕ್ಕೆ ಇಳಿದಿದೆ. ಮೊನ್ನೆ ಅಷ್ಟೇ ಅಮಿತ್ ಶಾ ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಮಾಡೋ ಮೂಲಕ ಮೊದಲ ಹೆಜ್ಜೆಯನ್ನ ಇಟ್ಟಿದ್ರು. ಕಾಂಗ್ರೆಸ್ ಜೆಡಿಎಸ್ ಗೆ ಗುನ್ನ ಕೊಡೋದಕ್ಕೆ ಮೆಗಾ ಸೂತ್ರವನ್ನ ಕೂಡ ಹೆಣಿತಾ ಇದ್ದಾರೆ. ಅದು ಕೂಡ ಈ ಬಾರಿ ಬಿಎಸ್ ಯಡಿಯೂರಪ್ಪನವರು ಇಲ್ಲದೆ ಬಿಎಸ್ವೈ ಪುತ್ರ ವಿಜಯೇಂದ್ರಗೆ ಮಣೆ ಹಾಕಿ ಹಳೆ ಮೈಸೂರು ಭಾಗದಲ್ಲಿ ಕಮಲ ಅಳಿಸೋದಕ್ಕೆ ಸಾಧ್ಯನಾ ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನದು ಅಮಿತ್ ಶಾ ಪ್ಲಾನ್, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. कांग्रेस ने इस मैसूर क्षेत्र के विकास के लिए, जेडीएस ने इस मैसूर क्षेत्र के विकास के लिए, मांड्या के विकास के लिए कुछ नहीं किया. कदन कण के चाणाक्य इळिदिद्दागिदे. दक्षिण दंडयात्रेगे रणकहळे मोळगिसिद्दु आगिदे. ಇನ್ನೇನಿದ್ರೂ ಕರುನಾಡಿನ ಗದ್ದುಗೆಗಾಗಿ ತಂತ್ರ ಮಾಡಬೇಕಷ್ಟೇ. ಕಾಂಗ್ರೆಸ್ ಜೆಡಿಎಸ್ಗೆ ಗುನ್ನಾ ಕೊಟ್ಟು ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಅಮಿತ್ ಶಾ ಶಪಥಗೈದು ಕೇಸರಿ ವಿಜಯ ಪತಾಕೆಗೆ ಮುನ್ನುಡಿ ಬರೆದು ಹೋಗಿದ್ದಾರೆ. ಇದರ ಭಾಗವಾಗಿ ಕರುನಾಡ ಕುರುಕ್ಷೇತ್ರಕ್ಕೆ ದುಮ್ಮಿಕ್ಕಿರುವ ಅಮಿತ್ ಶಾ ಪಕ್ಷ ಸಂಘಟನೆ, ಪಕ್ಷ ಬಲವರ್ಧನೆಗೆ ಟಾಸ್ಕ್ ಟಾರ್ಗೆಟ್ ನೀಡಿದ್ದಾರೆ. ಹಾಗಾದ್ರೆ ಏನಿದು ಅಮಿತ್ ಶಾ ಮಾಸ್ಟರ್ ಪ್ಲಾನ್? ಒಂದೇ ಕಲ್ಲಿಗೆ ಎರಡು ಹಕ್ಕಿ ಸೂತ್ರ ಮರ್ಮವೇನು ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೇವೆ ನೋಡಿ. ಬಿಎಸ್ವೈ ಇಲ್ಲದೆ ದಕ್ಷಿಣದಲ್ಲಿ ಕೇಸರಿ ಗೆಲುವಿಗೆ ಶಾ ಪ್ಲಾನ್. ದಕ್ಷಿಣ ಪತೇಶ್ವರನಾಗಿ ಅಖಾಡಕ್ಕಿಳಿತಾರ ವಿಜಯೇಂದ್ರ. ದಕ್ಷಿಣ ದಂಡಯಾತ್ರೆಯಲ್ಲಿ ಗೆಲುವಿಗಾಗಿ ಅಶ್ವಮೇಧ ಶುರು ಮಾಡಿರುವ ಅಮಿತ್ ಶಾ ಮಹಾದಾಳವನ್ನೇ ಉರುಳಿಸೋಕೆ ರೂಟ್ ಮ್ಯಾಪ್ ಹಾಕಿದ್ದಾರಂತೆ. ಪ್ರಮುಖವಾಗಿ ಯಡಿಯೂರಪ್ಪ ಇಲ್ಲದೆ ದಕ್ಷಿಣದಲ್ಲಿ ಗೆಲುವಿನ ಕಹಳೆ ಮೊಳಗಿಸೋಕೆ ರಣತಂತ್ರ ಸಿದ್ಧವಾಗಿದೆಯಂತೆ. ಹಳೆ ಮೈಸೂರು ಸಭೆಯಲ್ಲಿ ಬಿವೈ ವಿಜಯೇಂದ್ರ ಗೈರಾದ್ರೂ ಬಿಜೆಪಿಯವರನ್ನ ಕೈಬಿಟ್ಟಿಲ್ಲ. ವಿಜಯೇಂದ್ರಗೆ ಪಕ್ಷ ಸಂಪೂರ್ಣ ಸ್ವಾತಂತ್ರ್ಯ ನೀಡದಿದ್ರೂ ಸೂಕ್ತ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ. ವಿಜಯೇಂದ್ರಗೆ ಸೂಕ್ತ ಜವಾಬ್ದಾರಿ ನೀಡುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಯಾಕಂದ್ರೆ ಮೈಸೂರು, ತುಮಕೂರು, ಚಾಮರಾಜನಗರ ಭಾಗದಲ್ಲಿ ಲಿಂಗಾಯಿತ ಮತಗಳು ಹೆಚ್ಚಿದ್ದು ಲಿಂಗಾಯಿತ ಮತಗಳೇ ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ. ಹೀಗಾಗಿ ವಿಜಯೇಂದ್ರರನ್ನ ಇಲ್ಲಿ ಮತಬೇಟೆಗೆ ಬಿಟ್ಟರೆ ಕೇಸರಿಗೆ ಅನುಕೂಲ. ಈ ಮೂಲಕ ಒಕ್ಕಲಿಗ ಮತಗಳ ಜೊತೆಗೆ ಲಿಂಗಾಯಿತ ಮತಗಳ ಸಮೀಕರಣ ಮಾಡಬಹುದು ಅಂತ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆಯಂತೆ. ಮಿಷನ್ ಕರ್ನಾಟಕ ಟಾರ್ಗೆಟ್ 35, ಅಮಿತ್ ಶಾ ಟಾಸ್. ಹಳೆ ಮೈಸೂರು ಹೊರತುಪಡಿಸಿ ಬಹುತೇಕ ಜಿಲ್ಲೆಗಳ ಮೇಲೂ ಕಣ್ಣಿಟ್ಟಿರುವ ಅಮಿತ್ ಶಾ ಜಿಲ್ಲಾವಾರು ಫೋಕಸ್ ಮಾಡುವಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರಂತೆ. ಪ್ರಮುಖವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮೈಸೂರು, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿ ಹಲವು ಕಡೆ ನಿಗಾ ವಹಿಸಿ ಕೆಲಸ ಮಾಡುವಂತೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ರಾಜ್ಯಕ್ಕೆ ಬಂದಿದ್ದ ಅಮಿತ್ ಶಾ ಜಿಲ್ಲಾ ಮುಖಂಡರುಗಳಿಂದ ಮಾಹಿತಿ ತರಿಸಿಕೊಂಡು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರಂತೆ. ಅಮಿತ್ ಶಾ ಪ್ರಶ್ನೆಗೆ ಉತ್ತರ ನೀಡಿರುವ ಜಿಲ್ಲಾ ಮುಖಂಡರು, ಹಳೆ ಮೈಸೂರು ಭಾಗದಲ್ಲಿ ಶೇಕಡ 70% ಗೆಲ್ತೇವೆ ಅಂತ ಹೇಳಿದ್ದಾರಂತೆ. ಇಷ್ಟೇ ಅಲ್ಲ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರದಲ್ಲಿ 4 ಕಡೆ, ಕೋಲಾರದಲ್ಲಿ 4 ಕಡೆ, ಮಂಡ್ಯ, ರಾಮನಗರದಲ್ಲಿ 4 ಕಡೆ, ಒಟ್ಟು 57 ಕ್ಷೇತ್ರಗಳಲ್ಲಿ 20+ ಸೀಟ್ ಗೆಲ್ತೇವೆ ಅಂತ ಹೇಳಿದ್ದಾರಂತೆ. ಆಗ ಅಮಿತ್ ಶಾ 20+ ಅಲ್ಲ 35+ ಸೀಟ್ ಗೆಲ್ಲಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರಂತೆ. ಇನ್ನು ಬೆಂಗಳೂರು ನಗರದಲ್ಲಿ 20 ಕ್ಷೇತ್ರಗಳಲ್ಲಿ ಗೆಲ್ಲೋದಾಗಿ ಬಿಜೆಪಿ ನಾಯಕರು ಭರವಸೆ ಕೊಟ್ಟಿದ್ದಾರಂತೆ. ಒಟ್ಟಾರೆ ಕರುನಾಡಿನಲ್ಲಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಸೂತ್ರ ಹೆಣೆದಿರುವ ಅಮಿತ್ ಶಾ ಕಾಂಗ್ರೆಸ್ ಜೆಡಿಎಸ್ಗೆ ಟಕ್ಕರ್ ಕೊಡೋಕೆ ಮೆಗಾ ಟಾಸ್ಕ್ ಕೊಟ್ಟು ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ 9.